ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನವಿ ಅಪ್ಲಿಕೇಶನಲ್ಲಿರುವ ಕಾಯಿನ್ಸನ್ನು ಗೋಲ್ಡ್ ಅಥವಾ ಕ್ಯಾಶ್ ಆಗಿ ಹೇಗೆ ಕನ್ವರ್ಟ್ ಮಾಡೋದಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಬೆಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವೀಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ನವಿ ಅಪ್ಲಿಕೇಶನ್ನ ಓಪನ್ ಮಾಡಿ. ಸ್ನೇಹಿತರೆ, ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನವಿ ಅಪ್ಲಿಕೇಶನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು, ಹಾಗೆಯೇ ಯಾವ ರೀತಿ ಕಾಯಿನ್ಸನ್ನು ಅರ್ನ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ. ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಹಾಗೆಯೇ ಪ್ಲೇಲಿಸ್ಟಲ್ಲಿ ಕೂಡ ಆ್ಯಡ್ ಆಗಿರುತ್ತೆ ನವಿ ಪ್ಲೇಲಿಸ್ಟಲ್ಲಿ. ಸೊ ನೀವು ಬೇಕಿದ್ರೆ ಒಮ್ಮೆ ಹೋಗಿ ಚೆಕ್ ಮಾಡಿ, ಫ್ರೀಯಾಗಿ ನಿಮ್ಮೊಂದು ನವಿ ಅಕೌಂಟನ್ನು ಕ್ರಿಯೇಟ್ ಮಾಡಿ, ಹಾಗೆಯೇ ಕಾಯಿನ್ಸನ್ನು ಅರ್ನ್ ಮಾಡಿ. ಸೊ ಇವತ್ತು ನಾನು ನಿಮಗೆ ಅರ್ನ್ ಮಾಡಿರುವಂಥ ಕಾಯಿನ್ಸನ್ನು ಹೇಗೆ ಕ್ಯಾಶ್ ಅಥವಾ ಗೋಲ್ಡಾಗಿ ಕನ್ವರ್ಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ನನ್ನೊಂದು ಕಾಯಿನ್ಸಲ್ಲಿ 151 ಕಾಯಿನ್ಸ್ ಇದೆ. ಸೊ ಇನ್ನು ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪೇಸ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ 10 coins 1 rupees ಅಂತ. ಇಲ್ಲಿ 10 coin 1 rupees ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಎರಡು ರೀತಿ ಆಪ್ಷನ್ ಇರುತ್ತೆ, ಕನ್ವರ್ಟ್ ಟು ಕ್ಯಾಶ್, ಹಾಗೆಯೇ ಕನ್ವರ್ಟ್ ಟು ಗೋಲ್ಡ್ ಅಂತ. ಸೊ ನಾನೀಗ ಮೊದಲನೇದಾಗಿ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಕ್ಲಿಕ್ ಆದ ನಂತರ ನೋಡ್ಬೋದು ಇಲ್ಲಿ ಸ್ನೇಹಿತರೆ, 15 rupees ಗೋಲ್ಡ್ ಇಲ್ಲಿ ನನಗೆ ಸಿಗುತ್ತೆ. 151 ಕಾಯಿನ್ಸಲ್ಲಿ ನನಗಿಲ್ಲಿ ಗೋಲ್ಡಾಗಿ ಕನ್ವರ್ಟ್ ಮಾಡಿದರೆ 15 rupees ಗೋಲ್ಡ್ ಇಲ್ಲಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಬೋದು. ನೀವು ಕೇವಲ 50% ಗೋಲ್ಡನ್ನು ಮಾರ್ತಾ ಇದ್ದರೆ ಅಂದರೆ ನಿಮಗಿಲ್ಲಿ 8 rupees ಸಿಗುತ್ತೆ. ಹಾಗೆಯೇ 20% ಮಾರ್ತಾ ಇದ್ದರೆ ಅಂದರೆ ಇಲ್ಲಿ 3 rupees ಗೋಲ್ಡ್ ಇಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ಗೋಲ್ಡ್ ಸಿಗುತ್ತೆ, ದುಡ್ಡು ಸಿಗಲ್ಲ. 3 rupees ವ್ಯಾಲ್ಯೂ ಇರುವಂಥ ಗೋಲ್ಡ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ 100% ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಲೈಡ್ ಟು ಕನ್ಫರ್ಮ್ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಒಂದು ಕಾಯ್ನು ಗೋಲ್ಡ್ ವರ್ತ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾನೀಗ ಡೈರೆಕ್ಟಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋತೇನೆ. ಪೂರ್ತಿಯಾಗಿ ಬ್ಯಾಕ್ ಬಂದು ಇಲ್ಲಿ ಕನ್ವರ್ಟ್ ಟು ಕ್ಯಾಶ್ ಅಂತ ಇರುತ್ತಲ್ವ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರಲ್ಲಿ 100% ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಪೂರ್ತಿ ಕಾಯ್ನನ್ನು ನಾನೀಗ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತೇನೆ. ಸೊ ಇಲ್ಲಿ 15 rupees ಸಿಗುತ್ತೆ ನನಗೆ, 151 ಕಾಯ್ನಲ್ಲಿ 15 rupees ನನಗಿಲ್ಲಿ ಸಿಗುತ್ತೆ. ಸೊ ಸೆಲೆಕ್ಟ್ ಆದ ನಂತರಲ್ಲಿ UPI ID ಫಿಲ್ ಮಾಡಬೇಕು. ಇಲ್ಲಿ ಎಂಟರ್ UPI ID ಅಂತ ಇರುತ್ತೆ. ಸೊ ಇಲ್ಲಿ ನೀವು ನಿಮ್ಮೊಂದು UPI ID ಕರೆಕ್ಟಾಗಿ ಫಿಲ್ ಮಾಡಿ. ಸೊ ಈಗ ನಾನೊಂದು UPI ID ಫಿಲ್ ಮಾಡಿದ್ದೇನೆ. ಫಿಲ್ ಆದ ನಂತರ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ UPI ID ವೆರಿಫೈ ಆಗಿದೆ. ವೆರಿಫೈ ಆದ ನಂತರ ಸ್ನೇಹಿತರೆ, ಇಲ್ಲಿ ಸ್ಲೈಡ್ ಟು ಕನ್ಫರ್ಮ್ ಪರ್ಚೇಸ್ ಅಂತ ಇರುತ್ತೆ. ಈ ಒಂದು ಆಪ್ಷನನ್ನು ನೀವು ಇಲ್ಲಿ ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದರೆ ಸಾಕು, ನಿಮ್ಮೊಂದು ಕಾಯಿನ್ ಈಗ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ, ರಿಯಲ್ ಕ್ಯಾಶ್ ಆಗಿ ಇಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮ್ಮೊಂದು ಕಾಯಿನ್ ಕ್ಯಾಶ್ ಆಗಿ ಕನ್ವರ್ಟ್ ಆಗಿ ಬರೋದಕ್ಕೆ. ಸೊ ನಾನೀಗ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ 15 rupees ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ನೋಡ್ತಾ ಇರ್ಬೋದು. ಸೊ ನಾನೊಂದು 150 ಕಾಯಿನ್ ಈಗ 15 rupees ಕ್ಯಾಶ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇದು ಡೈರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಬಂದು ಜಮಾ ಆಗುತ್ತೆ. ಸೊ ನೀವು ಯಾವ ಒಂದು ID ಕೊಟ್ಟಿರ್ತೀರಾ ಆ ಒಂದು UPI ID ಡೈರೆಕ್ಟಾಗಿ ಕ್ಯಾಶ್ ಬಂದು ಕ್ರೆಡಿಟ್ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ನವಿ ಅಪ್ಲಿಕೇಶನ್ನಲ್ಲಿರುವಂಥ ಕಾಯಿನ್ಸನ್ನು ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಜಮಾನ ಮಾಡ್ಬೋದು. ಸೊ ನೀವಿಲ್ಲಿ ಹೆಚ್ಚೆಚ್ಚು ಕಾಯಿನ್ಸನ್ನು ಅರ್ನ್ ಮಾಡ್ತಾ ಹೋದರೆ ನಿಮಗೆ ಹೆಚ್ಚೆಚ್ಚು ಹಣ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಇದುವರೆಗೂ ನವಿ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಾನು ನಿಮಗೆ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ನವಿ ಅಪ್ಲಿಕೇಶನ್ ಲಿಂಕನ್ನು. ಸೊ ಡೈರೆಕ್ಟಾಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿ ನೀವು ಕೂಡ ಇನ್ಮೇಲೆ ಅರ್ನಿಂಗನ್ನು ಮಾಡ್ಬೋದು. ಸೊ ಹೇಗೆ ನವಿ ಅಪ್ಲಿಕೇಶನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅರ್ನಿಂಗ್ ಮಾಡೋದಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೇನೆ. ಆ ವೀಡಿಯೋ ಲಿಂಕನ್ನು ಕೂಡ ನಾನೀಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ದಯವಿಟ್ಟು ಒಮ್ಮೆ ಆ ವೀಡಿಯೋನ ಚೆಕ್ ಮಾಡಿ ನೀವು ಕೂಡ ನವಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಅರ್ನಿಂಗನ್ನು ಶುರು ಮಾಡಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದಂಥ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.